ದೆಹಲಿಯ ರೈತರ ಪ್ರತಿಭಟನೆಗೆ ಕರ್ನಾಟಕದ ರೈತ ಸಂಘಟನೆಗಳು ಬೆಂಬಲ ಘೋಷಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಕಳೆದ 9 ದಿನಗಳಿಂದ ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ ಸಮಿತಿಯ ವತಿಯಿಂದ ನಗರದ ಮೌರ್ಯ ವೃತ್ತದ ಬಳಿ ಪ್ರತಿಭಟನೆ ನಡೀತಾ ಇದೆ. ಗುರುವಾರದಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಆರ್ಯಬೆತ್ತಲೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಸಣ್ಣ ಪುಟ್ಟ 1 ಎಕರೆ 2 ಎಕರೆ ಇರ್ತಕ್ಕಂತ ರೈತರನ್ನ ಬೀದಿ ಪಾಲು ಮಾಡುವಂತ ಹುನ್ನಾರವನ್ನ ಇಟ್ಕೊಂಡು ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಸಂಪುಟದಲ್ಲಿರ್ತಕ್ಕಂಥ ಬಹುತೇಕ ಮಂತ್ರಿಗಳು ಎಂಎಲ್ಎಗಳು ಭೂ ಮಾಫಿಯಾ ಮಾಲೀಕರಾಗಿದ್ದಾರೆ, ಭೂ ಮಾಫಿಯಾ ಚಟುವಟಿಕೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಗೆ ಬೇಕಾದಂತ ಕಾನೂನನ್ನ ರೂಪಿಸಿಕೊಂಡು ರೈತರನ್ನ ದುಡಿಯುವ ವರ್ಗದವರನ್ನ ನಾಶ ಮಾಡುವಂತ ಸಂಚನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ದುಡಿಯುವ ವರ್ಗ, ಕೂಲಿ ಕಾರ್ಮಿಕರು, ರೈತರು ಮತ್ತು ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕಾದದ್ದು ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ಸೇರಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟದ ಕೆಲವು ಮುಖಂಡರು ಈ ವೇಳೆ ಮಾತನಾಡಿದ ಕುರುಬೂರು ಶಾಂತಕುಮಾರ್ ಅವರು, ದೇಶದ ಉದ್ಧಾರ ಮಾಡೋ ಕಲ್ಪನೆ ಇಟ್ಟುಕೊಂಡು ಬಂದ ಬಿಜೆಪಿ ಸರ್ಕಾರ ಇಂದು ರೈತ ವಿರೋಧಿ ನೀತಿಯನ್ನು ತಾಳುತ್ತಾ ಇದೆ. ದೇಶದಲ್ಲಿ ರೈತರು ಸೈನಿಕರು ಬಹುಮುಖ್ಯ ಎಂದು ಹೇಳುತ್ತಲೇ ರೈತ ವಿರೋಧಿ ಕಾನೂನು ಕಾಯ್ದೆಗಳನ್ನು ತರಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ದೇಶದ ರೈತರು ವಿಪರೀತವಾದಂತಹ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಕೊರೋನಾ ಲಾಕ್ಡೌನ್ ಆಯಿತು, ಅದರಲ್ಲೂ ಕೂಡ ಸಂಕಷ್ಟ ಸಿಲುಕಿದ್ರು. ಮತ್ತೊಂದು ಕಡೆ ಅತಿವೃಷ್ಟಿ ಆಯಿತು, ಮತ್ತು ಈಗ ಚಳುವಳಿಯ ವಿಚಾರ ಬಂದಿದೆ. ಅಂದರೆ ಇವತ್ತು ರೈತ ಬೆಳೆಯನ್ನು ಕುಯ್ಯಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾನೆ. ಸರ್ಕಾರ ರೈತನ ಬದುಕನ್ನೇ ನಾಶ ಮಾಡುವಂಥ ಕಾಯ್ದೆಗಳನ್ನು ತಂದು ರೈತರನ್ನು ಬೀದಿಗೆ ಹಾಕಿದ್ದಾರೆ. ನಾವು ಇವತ್ತು ಎಲ್ಲ ರೈತರು ಅರೆಬೆತ್ತಲೆಯ ಮೂಲಕ ಕರ್ನಾಟಕದ ರೈತರು ಅವರಿಗೆ ಬೆಂಬಲವನ್ನು ತುಂಬಲಿಕ್ಕೆ ಚಳುವಳಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 9 ದಿನಗಳಿಂದ ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟದಿಂದ ನಿರಂತರವಾಗಿ ಚಳುವಳಿಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದು ರೈತರ ಮರಣ ಶಾಸನವನ್ನು ಬರೆದಿದ್ದಾರೆ. ಕೇಂದ್ರ ಸರ್ಕಾರ APMC ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ವಿದ್ಯುತ್ ಕಾಯ್ದೆಯನ್ನು ಜಾರಿಗೆ ತಂದು ಮತ್ತೊಂದು ಮರಣ ಶಾಸನವನ್ನು ಬರೆಯುವಂಥ ನೀಚ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದರ ವಿರುದ್ಧವಾಗಿ ಇವತ್ತು ರೈತರು 30 ದಿನಗಳಿಂದ ಸತತವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಚಳುವಳಿಯನ್ನು ಒಡೆಯುವಂಥ ಮತ್ತು ಚಳುವಳಿಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದೆ. ಪ್ರಧಾನಿ ಮೋದಿಯವರು ನಿಜವಾಗಲೂ ಕೂಡ ರೈತರ ಬಗ್ಗೆ ಕಾಳಜಿ ಇದ್ದರೆ, ಕನಿಷ್ಠ ಕಾಳಜಿ ಇದ್ದರೆ ರೈತ ಮುಖಂಡರ ಜೊತೆ ಕಾರ್ದು ಮಾತಾಡುವಂಥ ವ್ಯವಧಾನವನ್ನು ಇಟ್ಕೊಳ್ಬೇಕು. ಯಾಕೆಂದರೆ ಇವರು ದೀಪಾವಳಿ ಹಬ್ಬದಲ್ಲಿ ಯೋಧರ ಜೊತೆ ಕಾಲಹರಣವನ್ನು ಮಾಡ್ತಾರೆ, ಮತ್ತು ಕ್ರಿಕೆಟ್ ಆಟಗಾರರ ಜೊತೆ ಕಾಲಹರಣ ಮಾಡ್ತಾರೆ, ಸಿನಿಮಾ ಮಂದಿ ಜೊತೆ ಟೀ ಪಾರ್ಟಿ ಮಾಡ್ತಾರೆ, ಉದ್ಯಮಿಗಳ ಜೊತೆ ಟೀ ಪಾರ್ಟಿ ಮಾಡ್ತಾರೆ. ಆದರೆ ದೇಶದ ರೈತ 130 ಕೋಟಿ ಜನರಿಗೆ ಆಹಾರವನ್ನು ಬೆಳೆದು ಕೊಡುವಂಥ ರೈತ, ಈ ರೈತನ ಬಗ್ಗೆ ದೇಶದ ಪ್ರಧಾನಿಗಳು ಲಘುವಾಗಿ ಕಾಣಬಾರದು. ಮಾನ್ಯ ಪ್ರಧಾನಿಗಳೇ, ಈ ದೇಶದ ರೈತ ಅನ್ನದಾತ, 130 ಕೋಟಿ ಜನರಿಗೆ ಅನ್ನವನ್ನು ಕೊಡುವಂಥ ವ್ಯಕ್ತಿ, ಕರೋನಾ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಈ ದೇಶಕ್ಕೆ ಅನ್ನವನ್ನು ಕೊಟ್ಟಿದ್ದಾನೆ. ಸರ್ಕಾರ ಎಚ್ಚೆತ್ತುಕೊಳ್ತಾ ಇದ್ದರೆ 30ನೇ ತಾರೀಕು ತನಕ ಕಾದು ನೋಡ್ತೇವೆ. ಚಳುವಳಿಯನ್ನು ಇವತ್ತು ನಮ್ಮ ದೆಹಲಿಗೆ ನಮ್ಮ ಒಂದು ನಿಯೋಗ ಹೋಗಿದೆ. ಅವರು ಬಂದ ನಂತರ ಎಲ್ಲರೂ ಕೂಡ ಚರ್ಚೆ ಮಾಡಿ ರಾಜ್ಯಾದ್ಯಂತ ರೈತರ ಚಟುವಟಿಕೆ, ಕೃಷಿ ಚಟುವಟಿಕೆ ಕೂಡ ಮುಗೀತದೆ. ಆವತ್ತು ಒಂದು ದಿನವನ್ನು ನಿಗದಿ ಮಾಡಿ ಕರ್ನಾಟಕದಲ್ಲಿ 1 ಲಕ್ಷ ರೈತರು, ಕೃಷಿ ಕಾರ್ಮಿಕರು, ರೈತ ಮಹಿಳೆಯರು, ದಲಿತರು ಮತ್ತು ಬೆಂಗಳೂರಿನ ಜನರನ್ನ ಸಹಕಾರವನ್ನು ಪಡೆದು ಬೃಹತ್ ಒಂದು ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.